ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನೀವು ನೋಡ್ತಾ ಇದ್ದೀರಿ ನಮ್ಮ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಹೆಸರು ಪಡೆದಂಥವರು, ರಾಜಕೀಯದಲ್ಲಿ ಇದ್ದುದರಲ್ಲಿ ಒಳ್ಳೆಯವರಪ್ಪ ಅಂತ ಹೇಳುವಂಥವ್ರು, ದೇವರಾಜ ಅರಸರ ನಂತರ ದೊಡ್ಡ ಹೆಸರು ಮಾಡಿದಂಥವ್ರು, ಇವತ್ತೆಲ್ಲ CBI ಅಧಿಕಾರ ಕಟ್ ಮಾಡ್ತಾ ಇದ್ದಾರೆ, ತಮ್ಮ ತಮ್ಮ ಲೋಕಾಯುಕ್ತ ಕೊಟ್ಟುಕೊಳ್ತಾ ಇದ್ದಾರೆ. ಇದರಿಂದಾಗಿ CBI ಅನುಮತಿ ವಾಪಸ್, ವೃತ್ತಿಪರ ಕಳ್ಳರ ತೀರ್ಮಾನ, ಕಳ್ಳರು ಲೂಟುಕೋರರು ಅಂತೇಳಿ BJP ಅವರು ಟೀಕೆ ಮಾಡ್ತಾ ಇದ್ದಾರೆ. ನೀವೇನು ಕಡಿಮೆ ಇದ್ದೀರಿ ಅಂತ ಇವರು ಅವ್ರು ಟೀಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಶುದ್ಧ, ಯಾರು ಅಶುದ್ಧ, ಯಾರು ಕಳ್ಳರು, ಯಾರು ಲೂಟುಕೋರರು, ಯಾರು ದರೋಡೆಕೋರರು, ಎಲ್ಲರೂ ಇಲ್ಲಿದ್ದಾರೆ. ಈ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಅನೇಕ ಜನರ ಮೇಲೆ FIR ಹರಿದಿದ್ದಾವೆ. ಅದರಲ್ಲೂ ವಿಶೇಷ ನೀವು ಗೊತ್ತದ ದೆಹಲಿದ ಬಗ್ಗೆ ನಾವು ಮಾತಾಡ್ತಿದ್ವಿ. ಅರವಿಂದ್ ಕೇಜ್ರಿವಾಲ್ ಮೇಲೆ ದಾಳಿ ಅದು ದಾಖಲೆ, ಅದೇ ಕಾಲಕ್ಕೆ ಹೇಮಂತ್ ಸೊರೇನ್ ಅವ್ರ ಮೇಲೆ ಇತ್ತು ಜಾರ್ಖಂಡ. ಮುಂದೆ ಲಾಲೂ ಪ್ರಸಾದ್ ಯಾದವ್ ನಿಮ್ಗೆ ಗೊತ್ತದ ಬಿಹಾರದಲ್ಲೇ, ಜಯಲಲಿತಾ ಅವ್ರದ್ದು ತಮಿಳ್ನಾಡು, ಅವ್ರ ವಿರುದ್ಧ ನಾನಾ ಪ್ರಕರಣಗಳು FIR ಇದ್ದವು. ಇವತ್ತು FIR ಇವ್ರ ವಿರುದ್ಧ ಅದ. ಅದೇ ಕಾಲಕ್ಕೆ FIR ಕೇಸ್ ಇದ್ದರೂ ಸಹಿತ ನಮ್ಮ ಎಚ್ಡಿ ಕುಮಾರಸ್ವಾಮಿಗಳು ಅವರು ಈ ಹಿಂದೆ ಏನಪ್ಪ ಅಂತಂದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೊಗೊಂಡಿದ್ರು, ಮತ್ತು ನಮ್ಮ ಯಡಿಯೂರಪ್ಪನವ್ರದ್ದು ಗೊತ್ತದ ಜೈಲಿಗೆ ಹೋಗಿ ಬಂದರು, ಪ್ರಮಾಣ ವಚನ ತೊಗೊಂಡಿದ್ರು. ಇವೆಲ್ಲ ನೋಡಿದಾಗ ನಮಗೆ ಈ ಜನರನ್ನೆಲ್ಲರನ್ನು ಗಮನಿಸಿದಾಗ ಏನಪ್ಪ ಈ ದೇಶದ ರಾಜಕೀಯ ಅಂತೇಳಿ, ನಾವು ಎಂಥವ್ರೊಳಗೆ ಸಿಕ್ಕೊಂಡಿದ್ದೀವಿ ನಾವು ಜನಸಾಮಾನ್ಯರೆಲ್ಲ ಅಂತೇಳಿ. ಇಲ್ಲಿ ಯಾರು ಸತ್ಯ ಯಾರು ಸುಳ್ಳ ಅನ್ನೋ ತಿಳ್ಕೊಳ್ಸೋದು ಕಷ್ಟ ಆಗಿಬಿಟ್ಟದ. ಅದು ಎಲ್ಲರೂ ಕಳ್ಳರು ಅನ್ನೋದು ಒಬ್ರಿಗೊಬ್ಬರು ಆರೋಪ ಮಾಡೋದ್ರಿಂದ ನಮಗೆಲ್ಲರಿಗೂ ಅನಿಸಿಕತ್ತದ, ಹೌದು ಕಳ್ಳರ ಸಂತಿ ಇದೆ, ದೊಡ್ಡ ಕಳ್ಳ ಯಾರ, ಸಣ್ಣ ಕಳ್ಳ ಯಾರ, ಯಾರ ಎಂತ ಏನು, ಪಿಕ್ ಪಾಕೆಟರ್ ಯಾರ, ಮತ್ತಾರು ಯಾರು, ದರಡುಕೋರರು ಯಾರು ಅನ್ನೋದನ್ನು ನಾವು ನೀವೆಲ್ಲ ತೀರ್ಮಾನ ಮಾಡಬೇಕಾಗಿದೆ. ಕೋರ್ಟ್ಗಳಂತೆ ನಿರ್ಧಾರ ಬರೋದು ನೋಡ್ತಾ ಇದ್ದೀವಿ ನಾವು ಸಾಕಷ್ಟು ಕೋರ್ಟ್ಗಳ ಕೇಸ್ಗಳನ್ನು ಇವತ್ತು ಹಾಕಿದ ಮೇಲೆ ಎಷ್ಟೋ ವರ್ಷಗಳ ಮೇಲೋ ಎಷ್ಟೋ ತಿಂಗಳ ಮೇಲೋ ಒಂದು ನಿರ್ಧಾರ ಬರೋದು. ಆಯೋಗ ನೇಮಿಸಿದ ಆಯೋಗಗಳ ಸಹಿತ 3 ತಿಂಗಳಲ್ಲೋ 6 ತಿಂಗಳು ಅಂತ ಹೇಳಿರ್ತಾರೆ, ಅದೊಂದು ಬರಲಾರ್ದು ಅಲ್ಲೇ ಉಳಿದು ಉಳಿದ್ರು ಒಂದೇ ಬಂದರು ಇವರು ಅದನ್ನು ತಗೊಳ್ಳೋದ ಹೋಗುವಂಥದ್ದು. ಇವತ್ತು ನೋಡಿರಿ ರಾಜ್ಯ ಸರ್ಕಾರ ಲೋಕಾಯುಕ್ತ ಇರಲಂಥದ, ಮುಂದೆ ಕೇಂದ್ರ ಸರ್ಕಾರ CBI ಎಂಥದ್ದು, ಯಾಕಪ್ಪ ಇವರು ಇಬ್ಬರು ಕಾರಣ ಅಂತ ಇದ್ರೊಳಗೆ. ಯಾಕಂತಂದರೆ CBI ಅದು ನಕ್ಕಿ ಸಿದ್ದರಾಮಯ್ಯ ಎಲ್ಲರೂ ಸಿಗ್ಲಿಕ್ಕೆ ಬರ್ತದೆ. ಇವತ್ತು ನೋಡಿರಿ ಕೇಜ್ರಿವಾಲ್ರು CBI ಮತ್ತು ED ಮೂಲಕ ಶಿಕ್ಷಿಸಿದರು, ಇವತ್ತಿನವ್ರಿಗೆ ಅದು ಸಾಕ್ಷಿ ಇಲ್ಲರಿ, ಅದಕ್ಕೆ ಮಾಪಿ ಸಾಕ್ಷಿ ಅವ್ರನ್ನ ಪ್ರೊಲಾಂಗ್ ಮಾಡೋದು ಮುಂದುವರ್ಕೊಂಡು ಹೋಗೋದು, ಅಷ್ಟೇ ಜೈಲು ಹೊರಗೆ ಬರೋಂಗಿಲ್ಲ ಬೆಳೆಯೋಂಗಿಲ್ಲ ಮಾಡೋಂಗಿಲ್ಲ. ಹೀಗಾಗಿ ಕೇಜ್ರಿವಾಲ್ ಇದ್ದಂಥ ಮೊದಲನೇ ಒಂದು ಏನು ಇಮೇಜ್ ಇತ್ತು ಅದು ಇವತ್ತು ಭಾರ ಬಸ್ಟಸ್ ಆಗಿ ಬೆಳೀತಾರೆ. ಹಂಗೆ ಉಳಿದವ್ರದ್ದು ಹೇಮಂತ್ ಸೊರೇನ್ ಅವ್ರ ಬಗ್ಗೆ ಆಗಿರ್ಬೋದು, ನಮ್ಮ ಲಾಲೂ ಪ್ರಸಾದ್ ಯಾದವ್ರ ಬಗ್ಗೆ ಆಗಿರ್ಬೋದು. ಲಾಲೂ ಪ್ರಸಾದ್ ಯಾದವ್ರಂತೆ ಒಂದು ಮೀಡಿಯಾ ಇಡೀ ಪೂರ್ತಿ ಅವ್ರು ಬೆನ್ನತ್ತೆ, ಅವ್ರು ಒಳ್ಳೆಯವ್ರ ಕೆಟ್ಟದ್ದು ಬೇರೆ, ಅದು ಇವತ್ತಿಗೂ ಅವ್ರಿಗೊಂದು ಶಿಕ್ಷೆ ಆಗಿದೆ ಅಂದ್ಬಿಟ್ಟು ಉಳಿದವ್ರು ಯಾರು ಶಿಕ್ಷೆ ಆಗಿಲ್ಲ, ಇವತ್ತಿಗೂ ಅವ್ರು ಇನ್ನೂ ನಾವು ಪ್ರಾಮಾಣಿಕ ಅಂತ ಹೇಳ್ತಾರೆ ಶಿಕ್ಷೆ ಆದಮೇಲೆ ಅಂತ. ಅಂದರೆ ನ್ಯಾಯಾಂಗದಲ್ಲೂ ಸಹಿತ ಡಿಸಿಷನ್ ಆಗಲಾರಂಥ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ ಅಂತ. ಇವತ್ತು ನೋಡಿರಿ HD ಕುಮಾರಸ್ವಾಮಿ ಅವ್ರ ಮೇಲೆ ಗಂಗೇನಹಳ್ಳಿ 1 ಎಕರೆ 11 ಗುಂಟೆ ಜಾಗ ಅಂದಮೇಲೆ ಅವರು ಅತ್ಯಾಚಾರ ಮಾಡಿಕೊಂಡ್ರು ಮಾಡಿದರು ಅಂಥೇಳಿ, ಅದೇ ಕಾಲಕ್ಕೆ ಇದನ್ನು ನಮ್ಮ ಯಡಿಯೂರಪ್ಪನವರು ಮಾಡಿ ಕೊಟ್ಟರು ಅವ್ರಿಗೆ ಅನ್ನುವಂಥ ಮಾತನ್ನು ನಾನು ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಏನಪ್ಪ ಅಂತಂದರೆ ವೆಂಕಟೇಶ್ವರ ಮಿನರಲ್ಸ್, ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಬಗ್ಗೆ ಬಳ್ಳಾರಿಯಲ್ಲಿ 550 ಎಕರೆ ಗಣಿ ಮಂಜೂರಿ ಒಂದೇ ದಿನದಲ್ಲಿ ಮಾಡಿದರು ಅಂತ ಇದ್ರ ಮೇಲೆ ಆರೋಪ. ಅದ್ರ ಮೇಲೆ ಜಂತಕಲ್ ಮೈನಿಂಗ್ ಕಂಪ್ನಿಯಿಂದ ಏನಪ್ಪ 150 ಕೋಟಿ ರೂಪಾಯಿ ಲಂಚ ಪಡೆದ್ರು ಅನ್ನುವಂಥದ್ದು, ಅವೆಲ್ಲ FIR ಆಗಿದಾವೆ. ಅಂತೆಲ್ಲ ಇದ್ದಾಗ ಈ ಒಂದು 2017 JDS ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತದೆ. ಹಂಗೆ ನಮ್ಮ ಈ ಒಂದು ಈ ಯಡಿಯೂರಪ್ಪನವರು ಸಹಿತ ಇವೆಲ್ಲ ಇದ್ದಾಗೂ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳ ಒಂದು ಒಳಿತನದ ಪ್ರೇರಣಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ಗೆ JSW ಕಂಪ್ನಿಯಿಂದ 10 ಕೋಟಿ ರೂಪಾಯಿ ಅದು ಏನಪ್ಪ ಚೆಕ್ ಮೂಲಕ ತೊಗೊಂಡ್ರು ಅನ್ನೋಂಥ ಆರೋಪ ಅವ್ರ ಮೇಲೆ ಅದ. ಮುಂದೆ ನಿಮಗೆ ಗೊತ್ತದ ಉಳಿದಂತೆ ಲೋಕಾಯುಕ್ತದಿಂದ ಆಗಿದ್ದು ಅವ್ರ ಮೇಲೆ ಕೇಸಾಗಿ ಜೈಲು ಬಿದ್ದು ಬಂದರು ಅನ್ನುವಂಥದ್ದು. ಆನಂತರ ಇವರು ಮತ್ತು ಏನಪ್ಪ ಅಂದರೆ 2019 ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರೂ ನಾವು ನೋಡಿದ್ವಿ. ಇವರೆಲ್ಲರೂ ಈ ಪ್ರಕರಣಗಳಿದ್ದಾಗ FIR ಹರಿದ ಮೇಲೆ ಎಲ್ಲರೂ ಆರೋಪಿಗಳನ್ನು ಸಿದ್ದರಾಮಯ್ಯ ಜೊತೆ ಇವರೆಲ್ಲರೂ ಇವ್ರ ವಿರುದ್ಧ ಒಂದಿಷ್ಟು ಜೈಲಿಗೆ ಹೋಗಿದ್ದನ್ನು ಬಿಟ್ಟು ಉಳಿದವ್ರು ಯಾರು ಜೈಲಿಗೆ ಹೋಗಿಲ್ಲ.
ಇನ್ನು ನಡೀತಾ ಇದ್ದಾವೆ ಕೇಸ್ ಪ್ರೊಲಾಂಗ್ ಆಗ್ತಾ ಇದೆ. ಒಂದ್ಗಳು ಸ್ಟೇಟ್ ಗೌರ್ಮೆಂಟ್ನ ಲೋಕ ಆಗ್ತಿರಲ್ಲ ಅಂತ ಹೇಳ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತದಪ್ಪ ಅಂದ್ರೆ ಇಲ್ಲ ಸಿ ಬಿ ಐ ಕೊಡೋಣ್ರಿ, ಇ ಡಿ ಕೊಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರು ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅನ್ನೋದು ಇದು ದೊಡ್ಡ ಇದೊಂದು ಯಕ್ಷ ಪ್ರಶ್ನೆ ಅಂತ ಅನಿಸಿದ್ರು. ಇದು ಓಪನ್ ಸೆಕ್ರೆಟ್ರಿ ಇದೆಯಲ್ಲ, ಲೋಕಾಯುಕ್ತ ಆದ ಬಂದ್ರೆ ಪ್ರಭಾವ ಬೇರೆ ಏನೋ ಮಾಡೇ ನಮ್ಮ ಅನುಕೂಲ ಆಗುವಂಗೆ ನಿರ್ಣಯ ತೊಗೊಳ್ಬಹುದು ಅನ್ನುವಂಥ ಗಾಢವಾದ ನಂಬಿಕೆ ರಾಜ್ಯ ಸರ್ಕಾರದ. ಇನ್ನು ಸಿ ಬಿ ಐ ಅಂತೆ ಅದು ಅದ್ರಿಗೆ ಕೊಟ್ಟರೆ ಅಥವಾ ಇ ಡಿಗೆ ಕೊಟ್ಟರೆ ಇವತ್ತು ಕೇಜ್ರಿವಾಲ್ ಶಿಕ್ಷಿಸಿದಾಗ ಇವ್ರನ್ನೂ ಎಲ್ಲೋ ಒಂದ್ಗಳು ಶಿಕ್ಷೆ ಪಡ್ಬೋದು ಅಂತ. ಕಾಂಗ್ರೆಸ್ ಹೇಳ್ತಾರೆ ಏನಂದ್ರೆ ಅಪರಾಧ ರೀ, ನಾವು ಮಾಡಿಲ್ಲ ಹಂಗೆ ಹಿಂಗೆ ಹೇಳ್ತಾರೆ. ಇವತ್ತು ಕೃಷ್ಣಮಯಿ ನಮ್ಮ ಯಾರು ಅವ್ರ ಹೆಸರು ಏನಪ್ಪ ಅಂತಂದ್ರೆ ಸ್ನೇಹ ಕೃಷ್ಣಮಯಿ, ಒಳ್ಳೆ ದೂರದವ್ರು, ಒಳ್ಳೆ ಅಭ್ಯಾಸಕರು, ಒಳ್ಳೆ ಮನಸ್ಸಿದ್ದವ್ರು ಕಾಂತಾರ. ಅವರಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದ್ರೆ ಇಲ್ಲ ಇಲ್ಲೇ ಲೋಕಾಯುಕ್ತದಿಂದ ಏನು ನ್ಯಾಯ ಸಿಗೋದಿಲ್ಲ, ಇದು ನಮಗೆ ಸಿ ಬಿ ಐಗೆ ತೊಗೊಂಡು ಹೋಗೋಣ ಅಂತ. ಅವರು ಸಿ ಬಿ ಐದು ಬಾಗಿಲು ಬಂದು ಮಾಡಿಬಿಟ್ರಿ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಬೇಕಾಗಿಲ್ಲಪ್ಪ, ಅವ್ರು ಬರೋದು ಬೇಕಾಗಿಲ್ಲ, ನಮ್ಮ ಒಪ್ಪಿಗೆ ತೊಗೊಂಡು ಬರಬೇಕು ಯಾವುದೇ ಅವರು. ಮತ್ತು ಎಲ್ಲ ದಾಖಲೆಗಳನ್ನು ರಾಜ್ಯಪಾಲರು ಕೊಡೋದು ನಮ್ಗೆ ಕೇಳೇ ಕೊಡೋದು ನಮ್ಮ ಒಪ್ಪಿಗೆ ಇಲ್ಲ ಅನ್ನುವಂಥ ಮಾತು ಮಾಡಿದರು. ಒಂದು ಕಡೆಗೆ ರಾಜ್ಯಪಾಲರು ಮುಖ್ಯಮಂತ್ರಿ ತೆಗೆ ಕಾಣಿಸಲಾಯಿತು, ಮತ್ತು ವಿರೋಧ ಪಕ್ಷ ಅಂತ ನಮ್ಮ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ನಿರಂತರ ವಿರೋಧ ಮಾಡ್ತಾಯಿದ್ದಾರೆ. ದರೋಡೆಕೋರರು, ಲೂಟಿಕೋರರು ರಾಜ್ಯ ಹಾಳು ಮಾಡ್ತಾಯಿದ್ದಾರೆ ಅಂತೇಳಿ ಸ್ಟ್ರೈಕ್ ಮಾಡೇ ಮಾಡ್ತಾಯಿದ್ದಾರೆ. ಅಂದ್ರೆ ಇವು ಎಲ್ಲ ನಡುಗೆ ಏನಾಗಿಬಿಟ್ಟಿದ್ವಿ ಅಂದ್ರೆ ನಾವೆಲ್ಲ ಇವತ್ತು ಜನಸಾಮಾನ್ಯ ಏನಾಗ್ಬಿಟ್ಟಿವಿ ಅಂದರೆ ಮೂರ್ಖರಾಗಿಬಿಟ್ಟಿವಿ ಅಂತ. ಎಲ್ಲರೂ ಅವರ ತೊಗಲು ರಕ್ಷಣೆ ಮಾಡುವಂಥವ್ರಾಗಿಬಿಟ್ಟಿದ್ದಾರೆ. ಉದಾಹರಣೆಗೆ ಈಗ ಎಷ್ಟೋ ರಾಜಕೀಯ ಒಳಗಿನೊಳಗೆ ವೈರತ್ತಿದ್ರು ಸಹಿತ ಇವತ್ತು ನಮ್ಮ ಖರ್ಗೆ ಅವರು ಸಿದ್ದರಾಮಯ್ಯ ಬೆಂಬಲಕ್ಕೆ ಹೈಕಮಾಂಡ್ದವ್ರು ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಒಳಗೆ ಸಂಕಟ ನನ್ನ ಒಬ್ಬ ನಾನು ದಲಿತಿದ್ದೆ ನನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನುವಂಥದ್ದು. ಬಟ್ ಇವತ್ತು ಪಕ್ಷ ಉಳಿಬೇಕಾಗಿದೆ, ಪಕ್ಷದ ನಮಗೆಲ್ಲ ವ್ಯಕ್ತಿತ್ವ, ಪಕ್ಷ ಹೋದ್ರೆ ಏನಾಗೋಣ, ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಆತಂಕ ಖರ್ಗೆ ಅವ್ರಿಗೆ. ಹೀಗಾಗಿ ಸಿದ್ದರಾಮಯ್ಯ ತಪ್ಪು ಮಾಡಿದಾರೋ ಇಲ್ಲೋ ಅದು ನಂತರ ವಿಷಯ, ಅದರಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಅವ್ರು ಬೆಂಬಲಕ್ಕೆ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಹಿತ ಅದನ್ನು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಬೆಂಬಲಕ್ಕೆ ಇದ್ದೀವಿ ನಮ್ಮ ಈ ಒಂದು ಸಿದ್ದರಾಮಯ್ಯ ಬೆಂಬಲಕ್ಕೆ ಇದ್ದೀವಿ ಅಂತೇಳಿ. ಹಿಂಗೆ ಇದೆಲ್ಲ ನಡೀತಾ ಇದೆ ಈ ರಾಜಕಾರಣ. ಈ ರಾಜಕಾರಣಕ್ಕೆ ಇಂಥ ರಾಜಕಾರಣಕ್ಕೆ ಎಂದು ಅಂತ್ಯದನ. ಮತ್ತು ಇನ್ನೊಂದು ಭಾಳ ಪ್ರಮುಖ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡಬೇಕಾಗಿದ್ದೇನಪ್ಪ ಅಂದರೆ ಇವರು ಇಲ್ಲೇ ನಮ್ಮ ಲೋಕಾಯುಕ್ತನ ಇವ್ರು ಲೈಕ್ ಮಾಡೋದು, ಅಲ್ಲೇ ಸಿ ಬಿ ಐ ಲೈಕ್ ಮಾಡೋದು, ಇ ಡಿ ಲೈಕ್ ಮಾಡೋದು, ಇವೆರಡೂ ಏನು ಹೇಳ್ತಾವಪ್ಪ ಅಂತಂದರೆ ಅಲ್ಲೇ ಕೇಂದ್ರದವರು ಸಹಜವಾಗಿ ಇವ್ರನ್ನ ಶಿಕ್ಷಲಿಕ್ಕೆ ಅನುಕೂಲ ಆಗ್ತದೆ, ಸಿ ಬಿ ಐ ಸಿಕ್ಕರು ಅಂದರೆ ಅಪರಾಧಿ ಮಾಡಿ ಅಥವಾ ಆರೋಪ ಮಾಡಿ ಇವ್ರ ಮೇಲೆ ಇ ಡಿ ಒಳಗೆ ಅದರ ತುರುಕೆ ಸಿ ಬಿ ಐ ಇ ಡಿ ಮೂಲಕ ಒಟ್ಟಿನಲ್ಲಿ ಒಳಗೆ ಹೋಗಿ ಅಂತ ಕೆಲಸ ಮಾಡೋದು, ಹೆಸರು ಕೇಳಿಸೋ ಕೆಲಸ ಮಾಡೋದು ಅಂತ ಅವ್ರು ಪ್ಲ್ಯಾನ್ ಆಗಿ ಕೂತಿದ್ದಾರೆ. ಅದನ್ನು ಹೇಗಾದ್ರೂ ತಪ್ಪಿಸ್ಬೇಕಂತ ಈ ಹಿಂದೆ ನಿಮ್ಗೆ ಗೊತ್ತಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿ ಬಿ ಐದಿಂದ ಒಂದು ಏನು ಹಿಡಿತದಿಂದ ಹೊರಗೆ ಬರಬೇಕಂತೇಳಿ ಲೋಕಾಯುಕ್ತಕ್ಕೆ ಸೇರಿಸ್ತಾರೆ ತಮ್ಮ ಅಧಿಕವಾದ ಸಂಪತ್ತನ್ನು ಗಳಿಸಿದ್ರ ಬದಲಾಗಿ. ಆದರೆ ಅಧಿಕವಾದ ಸಂಪತ್ತು ಯಾಕೆ ಗಳಿಸಿದ್ನಿ, ಅದು ಗಳಿಸಿದ ತಪ್ಪು ಅಂತ ಅವ್ರ ಮನಸ್ಸಿನಲ್ಲಿಲ್ಲ. ಅವ್ರ ಮನಸ್ಸಲ್ಲಿ ಇರುವುದು ಏನಪ್ಪ ಅಂದ್ರೆ ಅಧಿಕ ಸಂಪತ್ತು ಇಲ್ಲ ಅಂತಲ್ಲ, ಯಾಕಪ್ಪ ಅಂತಂದ್ರೆ ಅದನ್ನು ಇಲ್ಲಂತ ತೋರ್ಸೋಕ್ಕೆ ಸಾಧ್ಯವೇ ಇಲ್ಲ. ಅವರು ತಮ್ಮ ಒಂದು ಸಂಪತ್ತು ಹೆಚ್ಚಾಗಿದ್ದರ ಬಗ್ಗೆ ಅವ್ರು ಕ್ಲಿಯರೆನ್ಸ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ದೊಡ್ಡ ಒಂದು ಸಿ ಬಿ ಐದಾಗೋ ಇ ಡಿ ಆಗಿ ಸಿಕ್ಕಲ್ಲಿ ಜೈಲ್ದಾಗ ಬೀಳಿಗಿಂತು ಇಲ್ಲಿ ಲೋಕಾಯುಕ್ತ ಕೊಟ್ಟ ಪ್ರೊಲಾಂಗ್ ಮಾಡ್ಲಿಕ್ಕೆ ಬರ್ತದೆ, ಡೇಟ್ ತೊಳಗೆ ಬರ್ತದೆ, ಡೇಟ್ ಮಾಡಿ ಡೇಟ್ ಡೇಟ್ ಮಾಡಿ ಡೇಟ್ ಹೊರಗೆ ಇರ್ಲಿಕ್ಕೆ ಬರ್ತದೆ. ಸಿ ಬಿ ಐ ಸಿಕ್ತಪ್ಪ ಅಂದ್ರೆ ಜೈಲ್ದಾಗ ಹೋಗಿ ಹೋಗಿತಾರಪ್ಪ ಅಂತ ಕೇಜ್ರಿವಾಲ್ ಹೋಗೋದ್ರಲ್ಲ, 6 ತಿಂಗಳ ಗಂಟಲು ಹೋಗಿದ್ರು. ಹೀಗಾಗಿ ನಮಗೆ ಇವತ್ತು ಕೇಂದ್ರದಿಂದಲೂ ವಿಶ್ವಾಸ ಹೋಗಿಬಿಟ್ಟದೆ, ರಾಜ್ಯ ಸರ್ಕಾರದಿಂದಲೂ ವಿಶ್ವಾಸ ಹೋಗ್ತಾ ಇದೆ ದಿನದ ದಿನಕ್ಕೆ. ಆದರೂ ನಮ್ಮಲ್ಲಿ ಒಂದಿಷ್ಟು ಏನಪ್ಪ ಅಂತಂದ್ರೆ ನಾವು ಸಂತೋಷ ಪಡೋ ವಿಷಯ ಅಂದರೆ ಇಂಥ ಒಂದು ಮಹಾನ್ ಒಂದು ಏನಂತೀವಿ ದುರ್ವ್ಯವಸ್ಥೆಯಲ್ಲ ಅಟ್ಲೀಸ್ಟ್ ಒಂದು ಪ್ರಶ್ನೆ ಮಾಡುವಂಥವ್ರು ಈ ಒಂದು ಸ್ನೇಹಮಯ ಕೃಷ್ಣ ಆಗಿರ್ಬೋದು ಅಥವಾ ನಮ್ಮ ಎಸ್ ಆರ್ ಹರಿಮಠರವರಾಗಿರ್ಬೋದು, ಇನ್ನೂ ಕೆಲವೊಂದು ಜನ ಇದ್ದಾರೆ ಒಳ್ಳೆಯವರಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಯಾವುದೇ ಒಂದು ಆರ್ಥಿಕ ಬಲ ಇಲ್ಲದಂಥ ಪ್ರಸಂಗ ಆಗಿಬಿಟ್ಟದೆ. ಇವತ್ತು ನಮ್ಮ ದೇಶಕ್ಕೆ ಎಲ್ಲ ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್, ಜೆ ಆನಂತರ ಅಲ್ಲಿಯ ಒಂದು ಏನಪ್ಪ ಎಸ್ ಪಿ ಪಿ ಎಸ್ ಪಿ ಇವ್ಯಾವೂ ಬೆಡಗಿದ್ದವ್ರು, ಇವೆಲ್ಲರೂ ಇವತ್ತು ಏನಾಗಿದ್ದಾರಪ್ಪ ಅಂದ್ರೆ ಭ್ರಷ್ಟಾಚಾರದ ಒಂದು ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಇವರು ರಾಜಕೀಯ ಹೆಂಗೆ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಜನ ಟ್ಯಾಕ್ಸ್ ತರೋದು, ಆ ಟ್ಯಾಕ್ಸಿನ ಮೂಲಕ ಸರ್ಕಾರ ನಡೆಸೋದು, ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಇಲ್ಲಿಯ ಕಾರ್ಪೊರೇಟ್ಗಳಿಗೆ ಅನುಕೂಲ ಮಾಡಿಕೊಡೋದು. ಅವರಿಂದ ನೀವು ಈಗ ನೋಡಿದ ಎಲೆಕ್ಟ್ರಲ್ ಬಾಂಡ್ ಮೂಲಕ ಎಷ್ಟಾಗಿದೆ ವ್ಯವಹಾರ, ವ್ಯವಹಾರಗಳು ವ್ಯವಹಾರ ಅವ್ಯವಹಾರ, ಮುಂದೆ ಸಭೆ ಮೂಲಕ ಅಲ್ಲಿ ದುಡ್ಡನ್ನು ಹೊಡೆದು ಈ ಲೆಕ್ಕದಲ್ಲಿ ಇದರಿಂದ ಇಡೀ ದೇಶದ ರಾಜಕೀಯ ಇವತ್ತಿನ ಏನಂದ್ರೆ ಅತ್ಯಂತ ಕಲುಷಿತ ಆಗಿದೆ. ಇವತ್ತು ಯಾರನ್ನೂ ನಂಬಿಸ್ತೀವಿ ನಾವು, ಯಾರೂ ಇಲ್ಲ ಇಲ್ಲ, ಮೋದಿಯವ್ರು ನಂಬಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಅವ್ರದ್ದು ಏನು ನೀತಿ ಇದ್ರೆ ಎಲ್ಲ ಕಾರ್ಪೊರೇಟ್ ಪರ, ಮುಂದೆ ಜೊತೆಗೆ ವಿರೋಧಿಗಳನ್ನ ಹಣಿಯುವುದಕ್ಕಾಗಿ ನ್ಯಾಯಾಂಗಗಳನ್ನು ಉಪಯೋಗ ಮಾಡ್ಕೊಳ್ಳೋದು, ಸಿ ಬಿ ಐ ಉಪಯೋಗ ಮಾಡ್ಕೊಳ್ಳೋದು, ಇ ಡಿ ಉಪಯೋಗ ಮಾಡ್ಕೊಳ್ಳೋದು ಅವ್ರು ಮಾಡ್ತಾರೆ.
ಒಂದಿಷ್ಟು ಯಾರೋ ಬೆಳೆಯೋಕೊಂಡ್ರು ಇನ್ನೂ ಕೇಜ್ರಿವಾಲ್ ಹಣದ ಓದ್ಬಿಟ್ರು. ಅವ್ರು ಮೈ ತುಂಬ ಎಲ್ಲ ಭ್ರಷ್ಟಾಚಾರಿಯವರು ಅನ್ನೋದು ಮನವರಿಕೆ ಅವು ಮಾಡಿಬಿಟ್ರು. ಇವತ್ತು ಯಾವ ರೀತಿಯಾಗಿ ಪ್ರಬಲವಾಗಿ ಬೆಳೀತಾ ಇದ್ರು ಕೇಜ್ರಿವಾಲ್ರು, ಅದಕ್ಕೊಮ್ಮೆಗೆ ಅಡ್ಡಗೋಡೆಯನ್ನು ತಳೆದು ಒಂದು ಚೇನಿ ಗೋಡೆ ನಿರ್ಮಿಸಿ ಇನ್ನೊಬ್ಬ ನಾಯಕ ಇಲ್ಲಿ ಬರ್ದಂಗೆ ಮಾಡಿಬಿಟ್ರು. ಅವು ನಮ್ಮಂಥವರಿಗೆ ಅಂತ ಇನ್ನು ಈ ಒಂದು ಕೆಸರಾಡಿದ ಹೊರಗೆ ಬರೋದು ಎಷ್ಟು ಸುಲಭ ಎಷ್ಟು ಕಷ್ಟ ಅನ್ನೋದು ಕೇಜ್ರಿವಾಲ್ ಬಿಟ್ಟಿದ್ದು. ಆದರೆ ಒಬ್ಬ ಕೇಜ್ರಿವಾಲ್ರು ಆರಂಭದಲ್ಲ ಅವ್ರು ಹೋರಾಟ ಮಾಡಿದ್ದನ್ನು ನೋಡಿದರೆ, ಕರಪ್ಷನ್ ವಿರುದ್ಧವಾಗಿ ಹೋರಾಟ ಮಾಡಿದ್ದನ್ನು ನೋಡಿದರೆ, ನಾವು ಒಬ್ಬ ನಾಯಕನ ಕಳ್ಕೊಂಡ್ವಿ ಏನಪ್ಪ ಈ ದುರ್ವ್ಯವಸ್ಥೆಯಿಂದಾಗಿ ಅಂತೇಳಿ ಅವ್ರಿಗೂ ಅನಿವಾರ್ಯ ಅಂತ ಆಗ್ತಾ ಬಂತಿಲ್ಲ. ಯಾಕಂದ್ರೆ ಇಲೆಕ್ಷನ್ ಮಾಡಬೇಕಾದ್ರೆ ಫಂಡ್ ಬೇಕು, ಜನರಿಗೆ ಹೋಗಿ ಮುಟ್ಟುವಾಗ ಮಿನಿಮಮ್ ಆದರೂ ಬೇಕಲ್ಲ ರೀ, ಹೋಗೋದಕ್ಕೆ ಭೇಟಿ ಆಗೋದಕ್ಕೆ ಮಾತಾಡೋದಕ್ಕೆ ಅವ್ರ ಜೊತೆ ಬರುತ್ತಂಥ ಜನರಿಗೆ ಒಂದಿಷ್ಟು ಚಾ ಕುಡಿಸೋದಕ್ಕೆ ಮತ್ತೇನು ಮಾಡೋದಕ್ಕೆ ಖರ್ಚು ಅದು ಅದು. ಯಾಕಂದರೆ ಖರ್ಚಿಲ್ಲದ ಇಲೆಕ್ಷನ್ ಈ ದೇಶದಲ್ಲಿ ಇಲ್ಲ ಇಲ್ಲ. ಇನ್ನೇನು ಅವರು ಎಲೆಕ್ಷನ್ದಲ್ಲಿ ನಾವು 500 ಕೊಡ್ತೀವೋ 1000 ಕೊಡ್ತೀವಿ ತಂದಿಲ್ಲ, ಅದ್ರ ಬದಲಾಗಿ ಗ್ಯಾರಂಟಿ ಕೊಡ್ತಂತ ಇದ್ರೆ ಅದು ಕೊಟ್ಟಿದ್ದಾರೆ. ಅದನ್ನು ಡ್ಯಾಮೇಜ್ ಮಾಡಬೇಕಾಗಿತ್ತು ನಮ್ಮ ಬಿಜೆಪಿಗರಿಗೆ. ಏನಾದರೂ ಮಾಡಿ ಅವ್ರು ಭ್ರಷ್ಟಾಚಾರದ ಆರೋಪ ಮೇಲೆ ಏನೋ ಮಾಡಿ ಕೇಜ್ರಿವಾಲ್ಗೆ ಜಬರ್ದಸ್ತಾಗಿ ಮಾಡಿದ್ರು, ಅಲ್ಲಿ ಸಾಧಿಸ್ಬಿಟ್ಟು ಯಶಸ್ವಿನೂ ಅವರು. ಈಗ ಮರಳಿ ಅದನ್ನು ಕಳ್ಕೊಂಡು ಹುಡುಕೊಂಡು ಬರೋಕೆ ಕಷ್ಟ ಆಗ್ಯದ. ಆದರೆ ಇದೇ ಸಂದರ್ಭದಲ್ಲಿ ನಮ್ಮ ರಾಹುಲ್ ಗಾಂಧಿಯವ್ರನ್ನು ಹಣಿಬೇಕಂತ ಅನ್ನುವಂಥ ಅನೇಕ ಪ್ರಯತ್ನ ಮಾಡಿದ್ರು CBI ED ಮೂಲಕ. ಅದರಲ್ಲೂ ನಿಮ್ಗೆ ಗೊತ್ತದ, 2014 ಅಧಿಕಾರಕ್ಕೆ ಬಂದಾಗ ಮೋದಿ ಅವರು ಅಂತ ಅವ್ರು ಎಲೆಕ್ಷನ್ ತುಂಬೊಬ್ಬರು ಇದೇ ಮಾತನ್ನ ರಾಹುಲ್ ಭ್ರಷ್ಟರು ಶಹಜಾದಿ ಇದ್ದಾನೆ ಸುತ್ತಮುತ್ತಲ ತುಳುಗರಿದ್ದಾರೆ ಇದೇ ಮಾತು ಎದ್ದ ತಕ್ಷಣ ಮಾತಾಡೋಣ. ಈ ದೇಶ ಹಾಳಾಗಿ ಇವರೇ ಕಾರಣ, ನಿರುದ್ಯೋಗಿಲ್ಲ ಹೆಚ್ಚು ಬೆಳೆದದ, ಎಲ್ಲ ಭ್ರಷ್ಟ ಆಗಿದೆ ವ್ಯವಸ್ಥೆ. ಏನು ಮಾತ್ರ ಏನು ಮಾತು ಅವ್ರು ಜನಗಳು ಸ್ವಲ್ಪ ರಿಕಾಲ್ ಮಾಡಿಕೊಳ್ರು, ಅದನ್ನು ಮತ್ತೆ ನೆನಪು ಮಾಡಿಕೊಳ್ರು, ಅದನ್ನು ಗೊತ್ತಾಗ್ತದೆ ಹೆಂಗೆ ಮಾತಾಡಿದ್ರು ಅವರು ಏನು ಮಾತಾಡಿದ್ರು. ಇನ್ನೇನು ನಮಗೆ ಭಾರತೀಯರಿಗೆಲ್ಲರಿಗೂ ಒಂದು ಸ್ವರ್ಗ ಕೈಯಾಗಿ ಬಂತಪ್ಪ, ಎಲ್ಲರಿಗೂ ಉದ್ಯೋಗ ಸಿಕ್ತು, ಎಲ್ಲರೂ ಬಡತನದ ಹೊರಗೆ ಬಂದರು, ಎಲ್ಲರಿಗೂ ಆರೋಗ್ಯ ಬಂತು, ಎಲ್ಲರಿಗೂ ಶಿಕ್ಷಣ ಸಿಕ್ತು. ಆ ಸಂದರ್ಭದಲ್ಲೇ ಗುಜರಾತ್ ಮಾಡಲು ಎದ್ದುಕೊಳ್ಳೋದು ಕೇಳಿದ್ರಿ. ಇವತ್ತಲ್ಲಿ ನೋಡ್ತೀವಿ ಎಲ್ಲ ಟೊಳ್ಳೋದು, ಅಲ್ಲಿ ಬಡತನ ಹೋಗಿಲ್ಲ, ಅಲ್ಲಿ ಸಣ್ಣ ವ್ಯಾಪಾರಿಗಳೆಲ್ಲ ಸತ್ತು ಹೋಗಿಬಿಟ್ರು, ಏನು ಉಳಿದಿಲ್ಲ. ಡೈಮಂಡ್ ಒಂದು ಉದ್ಯೋಗ ಇತ್ತು, ಸಣ್ಣ ಉದ್ಯೋಗಗಳು ಅಥವಾ ದೊಡ್ಡ ಎರಡು ಇದ್ದವು ಎಲ್ಲ ಬಾಯಾಗಿ ಹೋಗಿಬಿಟ್ಟು. ಇವತ್ತೆಲ್ಲ ಬರೀ ಕಾರ್ಪೊರೇಟ್ಗಳು ರೀ, ಯಾಕಪ್ಪ ಅಂದ್ರೆ ಕಾರ್ಪೊರೇಟ್ ತಪ್ಪು ಅವಸರ ಸೆಕೆಂಡ್ರಿ, ಅದು ಅದು ತಪ್ಪನೇ. ಇವತ್ತು ಇಡೀ ದೇಶದ ಒಂದು ದುಡ್ಡನ್ನು ತಮ್ಮ ಸ್ಥಳ ಇಟ್ಕೊಂಡುಕೊಡುವಂಥದ್ದು ಆ ಪಾರ್ಟಿಗೆ ಒಂದು ಸ್ವಲ್ಪ ಕೊಡೋದು ಅಥವಾ ಗೌರ್ಮೆಂಟ್ಗೆ ಅಷ್ಟು ಕೊಡೋ ದುಡ್ಡನ್ನು ಉಳಿದ ದುಡ್ಡು ತಾವು ಹೊಡ್ಕೊಂಡು ನಡೆಯುವಂಥದ್ದು. ಈಗಾಗಲೇ ಹೇಳಿದ್ದೆ ನಿಮ್ಮ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಹೆಚ್ಚು ಕಡಿಮೆ 16 ಲಕ್ಷ ಕೋಟಿ ರೂಪಾಯಿಗಳನ್ನು ರಿಟರ್ನ್ ಆಫ್ ಮಾಡಿಬಿಟ್ರು. ಅದು ಗೊತ್ತದೆ ನಿಮ್ಗೆ. ಮುಂದೆ ಅದೇ ಕಾಲಕ್ಕೆ ನಿಮ್ಗೆ ಇನ್ನೂ ಮತ್ತೆ ಹೇಳೋದಪ್ಪ ಅಂತಂದ್ರೆ, ಈ ಒಂದು ನಮ್ಮ ಈ ಒಂದು ITದಿಂದ ಇನ್ಕಮ್ ಟ್ಯಾಕ್ಸಿಂದ ಅಲ್ಲಿ ಒಂದು 17 ಲಕ್ಷ ಹೆಚ್ಚು ಕಡಿಮೆ ಈ ಒಂದು ಏನಪ್ಪ ಇವರಿಗೆ ITಯಿಂದ ಆಗಿರ್ಬೋದು ಇನ್ನೂರಿಂದ ಆಗಿರ್ಬೋದು ರಿಯಾಯಿತಿ ಕೊಟ್ಟಿದ್ದು 30 ಲಕ್ಷ ಕೋಟಿ ತನಕ ಕೊಟ್ಟಿದ್ದಾರಂತ ಸುದ್ದಿಗಳಿದ್ದಾವೆ. ಅಂದ್ರೆ ಈ ಕೇವಲ ಕಾರ್ಪೊರೇಟ್ಗಳನ್ನು ಯಾಕೆ ಬೆಳೆಸಿದ್ದಾರೆ ಅಂದರೆ ತಮ್ಮ ಇಲೆಕ್ಷನ್ಗೆ ಬೇಕಂತೇಳಿ. ನಾವು ನಮ್ಮ ವ್ಯವಸ್ಥೆನ ಎಲ್ಲಿ ಕೆಡಿಸ್ಕೊಂಡು ಅದಕ್ಕೆ ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಇರ್ಬೋದು, ಇದೆಲ್ಲಿ ಕೆಡಿಸಿದ್ರಪ್ಪ ಅಂದರೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳಲ್ಲ, ಅದು ಜನ ಬದ್ಧ ಆಗಿಬಿಟ್ರಿ. ನಾವು ಜನರು ಬದ್ಧ ಇದ್ದೀವಿ. ಇವತ್ತು ಏನು ಮನೆಗೆ 8 ಓಟದವ್ರಿ ಎಷ್ಟು ಕೊಡ್ತೀರಿ, ನಮ್ಮ ಮನೆಯಾಗ 4 ಓಟದವ್ರಿ ಎಷ್ಟು ಕೊಡ್ತೀರಿ, ನಮ್ಮ ಮನೆಯಾಗ 10 ಓಟದವ್ರಿ ಎಷ್ಟು ಕೊಡ್ತೀರಿ. ಸುರು ವ್ಯಾಪಾರ ಬಾರ್ಗೇನಿಂಗ್ ಸ್ಟಾರ್ಟ್ ಆಗಿಬಿಡ್ತು. ಬಂದು ನಾವು ದುಡ್ಡು ಕೊಟ್ಟಾಗ ಇವ್ರು ಓಟ್ ಹಾಕ್ತಾರೆ ಅಂದಾಗ ಅವ್ರು ಎಲ್ಲೆಲ್ಲಿ ದುಡ್ಡು ಕೊಡಿಸ್ಬೇಕದನ್ನು, ಪ್ರಾಮಾಣಿಕವಾದ ದುಡ್ಡು ಕೊಡುವುದಿಲ್ಲ. ಹೀಗಾಗಿ ಇಲೆಕ್ಷನ್ ಅನ್ನುವಂಥದ್ದು ಏನಪ್ಪ ಅಂದ್ರೆ ಹಾಟ್ ಕೇಕ್ ಆದಂಗೆ ಆಯಿತು. ಈಗ ಎಲ್ಲ ಪಾರ್ಟಿಗಳು ಭ್ರಷ್ಟ ಆಗುವ ಅನಿವಾರ್ಯತೆ ಆಯಿತು. ಹಾಗೆ ಇದು ಕೇಜ್ರಿವಾಲ್ ಪಾರ್ಟಿನೂ ಇದಕ್ಕೆ ಅಂತಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಒಮ್ಮೆ ಬಂದು ನೋಡಿ ರಾಜಕೀಯದಾಗ ಗೊತ್ತಾಗ್ತದೆ, ಹೊರಗಿದ್ದು ಮಾತಾಡ್ತೀವಿ ಭಾಳ ಅಂತ. ಅದಕ್ಕೇನು ಬಂದರು ಒಳಗೆ ಬಂದರು ಎಲ್ಲ ಮಾಡಿದ್ರು, ಬಂದಾಗ ಗೊತ್ತಾಗಲಿ ಹೆಚ್ಚು ದಿನಕ್ಕೆ ದಿನಕ್ಕೆ ಮನುಷ್ಯ ಸಹಜನ. ಅಲ್ಲಿ ದೆಹಲಿ ಅವ್ರು ಕಬ್ಜ ಆದ ಕೂಡಲೇ, ಪಂಜಾಬ್ ಅವ್ರು ಕಬ್ಜ ಆದ ಕೂಡಲೇ ಇನ್ನಷ್ಟು ಬೆಳಿಬೇಕು ಅನ್ನೋ ಹಂಬಲಕ್ಕೆ ಬಿದ್ದಾಗ ಎಲ್ಲ ಒಂದು ಕಡೆ ತಪ್ಪುಗಳನ್ನು ಮಾಡುವ ಅನಿವಾರ್ಯತೆ ಬಂತು. ಆ ತಪ್ಪ ಅಪರಾಧ ಆಗ್ತದೆ ಅವ್ರ ಕಲ್ಪನೆ ಇರಲಿಲ್ಲ, ಹೆಂಗೆ ಮುಚ್ಚೋಗ್ಬೋದು ತಿಳ್ಕೊಂಡಿದ್ರು. ಆದರೆ BJP ಹಿಡಿದು ಸಿಕ್ಕರ ಕೇಳಿರಿ ಏನು ಈ ಕರ್ನಾಟಕ ಶುರುವಾಗಿದೆ ನೋಡಿರಿ. ಕಾಂಗ್ರೆಸ್ನ ಓಪನ್ ಆಗಿ ಮಾತಾಡಿದ್ರು CBI ಏನು ಮಧ್ಯೆ ವಾಪಸ್ ವೃತ್ತಿಪರ ಕಾಳರು ಸಿನಿಮಾನ ನೋಡಿ ಸುಡ ಕಾಳರು ಸುಡೆಲ್ಲ ಮಾತ್ರ ಹೇಳ್ತಾರೆ. ತಾವು ಮಾಡಿದ್ದು ಮಾತ್ರ ಮಾತಾಡೋ ಹಾಗಿಲ್ಲ, ಅಡ್ಡಿಲ್ಲ ಮಾಡಲಿ. ಯಾಕಂದ್ರೆ ವಿರೋಧ ಪಕ್ಷ ಬೇಕದು, ಹಾಗಂತ ಅವ್ರನ್ನ ಟೀಕೆ ಮಾಡ್ತಾ ಇರಲಿಲ್ಲ. ಯಾಕಂದರೆ ಎಷ್ಟು ಪ್ರಬಲವಾಗಿ ಆಡಳಿತಾರೂಢ ಪಕ್ಷವನ್ನು ಪ್ರಶ್ನೆ ಮಾಡಿದಷ್ಟು ಆ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತದಂತ. ಅವರು ಆ ರೀತಿ ಜೋರಾಗಿ ಇದ್ದಿದ್ದಕ್ಕಾಗಿ ಇವತ್ತು ಅನೇಕ ವಿಷಯಗಳು ಬೆಳಕಿಗೆ ಬಂದು, ಈ ಒಂದು ಕಾಂಗ್ರೆಸ್ನ ತಪ್ಪುಗಳು ಅಪರಾಧಗಳು. ಯಾಕಂದರೆ ಕಳೆದ 60-70 ವರ್ಷಗಳಿಂದಲೂ ಅವರು ವಿರೋಧ ಪಕ್ಷಗಳು ಇದ್ದುಕೊಂಡು ಕೆಲಸ ಮಾಡೋದು ಬಂದಂಥವ್ರು. RSS ಆಗಿರ್ಬೋದು BJP ಆಗಿರ್ಬೋದು ಅವ್ರಿಗೆ ಸರಳವಾಗಿ ಅನೇಕ ಸುದ್ದಿಗಳು ಗೊತ್ತಾಗಿಬಿಡುತ್ತೆ ಅಂತ ಹೇಳಿ ಹೇಗೆ ಮಾಡೋದ್ರಲ್ಲಿ ಅವ್ರದ್ದು ಗುಣ ಅನ್ನೋದು. ಹೀಗಾಗಿ ಕಾಂಗ್ರೆಸ್ಸಿಗೆ ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಕಪ್ಪು ಚಿಕ್ಕೆ ಅಲ್ಲ ಅದು ಕರಿ ಕಾಯಿಗೆ ಪವರ್ನ ಮಾಡಿ ತೋರಿಸಿದರು. ಹಾಗೆ ಕೇಜ್ರಿವಾಲ್ಗೆ ತೋರಿಸಿದ್ರು, ಮತ್ತು ಈಗಿನ ಲಾಲು ಪ್ರಸಾದ್ ಯಾದವ್ರಿಗೆ ತೋರಿಸಿದ್ರು. ಅದರ ಸಂದರ್ಭದಲ್ಲಿ ನಮ್ಮ
ಎಚ್ ಡಿ ಈಗೆಲ್ಲ ಅವ್ರ ಜೊತೆ ಹೊಂದಾಣಿಕೆ ಮಾಡಿದಾರೆ, ಮೊದಲು ಇವ್ರ ಮೇಲೆ ಸಾಕಷ್ಟು ಆರೋಪ ಮಾಡಿದರು, ಇವೆಲ್ಲ ಮಾಡೋದು ಒಳ್ಳೆ ಕೆಲಸ ಮಾಡಿದರು. ಆದರೆ ತಾವು ಹತ್ರ ಅದರಿಂದ ಭಿನ್ನವಾದ ಆಡಿದುಕೊಳ್ಳಿಕ್ಕೆ ನಮ್ಮ ಮೋದಿಯವ್ರಿಗೂ ಆಗಲಿಲ್ಲ, ನಮ್ಮ ವಾಜಪೇಯಿ ಅವರಿಗೂ ಆಗಲಿಲ್ಲ. ವಾಜಪೇಯಿ ಬಿಡೋನು ಬಿಡ್ರಿ, ಯಾಕಪ್ಪ ಅಂದ್ರೆ ಅವರು ಒಂದು ಸಮ್ಮಿಶ್ರ ಸರ್ಕಾರದಾಗ ಏನು ತಪ್ಪಾಗಿರ್ಬೋದು ಅವರಿಂದ. ಇವತ್ತು ಪೂರ್ಣ ಪ್ರಮಾಣದ ಕೊಟ್ಟಿರಲ್ರಿ ಮೋದಿಯವ್ರಿಗೆ, ಮೋದಿಯವ್ರ ಭ್ರಷ್ಟಾಚಾರದ ಆಡಳಿತ ಆಗಬಾರ್ದಾಗಿತ್ತು, ಅವರು ಅದನ್ನು ಮಾಡಿದರು. ಅದ್ರ ಜೊತೆಗೆ ಭ್ರಷ್ಟಾಚಾರವೂ ಹೆಚ್ಚಾಯಿತು, ಮತ್ತು ಜನಪರ ಅಂತ ಯಾವ ಕಾರ್ಯಕ್ರಮವೂ ಆಗಲಿಲ್ಲ. ಒಂದ್ರೆ ತೋರಿಸ್ರು ನೋಡೋಣ, ಹೋದ್ಮೇಲೆ ಜನಪರ ಕಾರ್ಯಕ್ರಮ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ಬಡತನ ಹೋಗಲಿಲ್ಲ, ನಿರುದ್ಯೋಗ ಹೋಗಲಿಲ್ಲ, ಹಸಿವು ಹೆಚ್ಚಾಯಿತು. ಈಗ ಒಂದರ 36 ಸ್ಥಾನದಲ್ಲಿ ಹಸಿವಿನೆಲ್ಲ ಒಂದು ಎರಡು ಎಲ್ಲ ಎಲ್ಲ ಹುಡುಕುತ್ತ ಹೋದ್ರೆ ಇದೇ ಸಿಗ್ತಾ ಹೋಗ್ತಾ ಇರ್ತಾವೆ. ಹೀಗಾಗಿ ಬಿ ಜೆ ಪಿಗರು ಅವ್ರಿಗಿಂತ ಭಿನ್ನ ಅಂತ ಆಡಳಿತ ಈ ಒಂದು 10 ವರ್ಷಗಳ ಈ 11ನೇ ವರ್ಷದಲ್ಲಿ ಕೊಡಲಿಲ್ಲ. ಮತ್ತು ಹೊಳ್ಳಿ ಕಾರ್ಪೊರೇಟ್ ಪರಾಣ, ಯಾವ ಕಾರ್ಪೊರೇಟ್ಗಳನ್ನ ವಿರೋಧ ಮಾಡ್ತಾ ಬಂದಿದ್ರು, ಸ್ವದೇಶಿ ಮೂಮೆಂಟನ್ನು ಮಾಡಬೇಕಂತಿದ್ರು, ಅಂಥ ಬಿ ಜೆ ಪಿಗರಿಗೆ ಇವತ್ತು ಕಾರ್ಪೊರೇಟ್ಗಳಿಗೆ ಬೆಂಬಲ ಆಗಿರುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಆರ್ ಎಸ್ ಎಸ್ ಜಾಗೃತಿ ಕೊಂಡದ್ದು, ಹೌದು ನಾವು ತಪ್ಪು ಮಾಡಿದ್ವೇನೋ, ಮೋದಿಯವರಿಗೆ ಅಂಧಾಭಿಮಾನದಿಂದ ಸಪೋರ್ಟ್ ಮಾಡ್ತಾ ಹೋಗಿ ಅಂತ. ಅದಕ್ಕೆ ಇವತ್ತು ನಮ್ಮ ಆರ್ ಎಸ್ ಎಸ್ನವರು ಸಹಿತ ಒಂದು ಹೊಸ ವಿಚಾರ ಮಾಡ್ತಾ ಇದ್ದಾರೆ, ಯಾಕಪ್ಪ ನಾವು ಬಿ ಜೆ ಪಿ ನಮ್ಮ ಕೈಗೆ ಮತ್ತೆ ಹೊಳಿತು ಹೋಗಬಾರ್ದು ಅಂತ. ಈಗಾಗಲೇ ಬಿ ಜೆ ಪಿ ಅಂತ ಹೆಚ್ಚು ಕಡಿಮೆ ಮೋದಿಯವರ ಅಂಡರ್ದಲ್ಲದ, ಅವರ ಒಂದು ಪ್ರೊಟೆಕ್ಷನ್ದಲ್ಲದ, ಅವ್ರನ್ನ ಬಿಟ್ಟು ಬೇರೆ ಕಡೆ ಅಲ್ಲಾಡಂಥ ಸ್ಥಿತಿ ಒಳಗದ. ಅದರಿಂದಾಗಿ ಇವತ್ತು ಹರಿಯಾಣ ಆಗಲಿ ಇನ್ನೂರು ಕಡೆ ಆಗಲಿ ಗೆಲ್ಲುವ ಸಾಧ್ಯತೆ ಭಾಳ ಕಡಿಮೆ ಆಗಿದಾವೆ. ಆ ವ್ಯಾಲ್ಯೂ 2014 ಏನು ಫೇಸ್ ವ್ಯಾಲ್ಯೂ ಇತ್ತು ಮೋದಿಯವ್ರದ್ದು, ಇವತ್ತು ಫೇಸ್ ವ್ಯಾಲ್ಯೂ ಭಾಳ ಕಡಿಮೆ ಆಗಿದೆ. ಅವ್ರನ್ನ ಸಾಕಷ್ಟು ಆರೋಪಗಳು ಬಂದು ಹೋಗಿದಾವೆ. ಅದರಲ್ಲೂ ರಾಹುಲ್ನಂತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಅವನು ಆರೋಪ ಮಾಡ್ತಾನೆ ಇರ್ತಾನೆ, ಮತ್ತು ಆರೋಪ ಮಾಡೋದಕ್ಕೆ ಯೋಗ್ಯ ಅದಾವೆ ಇಲ್ಲಂತಲ್ಲ. ಹೀಗಾಗಿ ಇವತ್ತೇನಾಯಿತಪ್ಪ ಅಂತಂದರೆ ಇವತ್ತು ಈ ಒಂದು ಮೋದಿಯವರ 2014 ಮುಖ ಇಲ್ಲದಕ್ಕಾಗಿ, ಮತ್ತು ಅವ್ರು ಇಲ್ಲಿವರೆಗೆ ತೆಗೆದುಕೊಂಡಂಥ ತಪ್ಪು ನಿರ್ಧಾರಗಳಿಂದಾಗಿ ಮೋದಿಯವರೆಲ್ಲ ಸೋಲು ಲಕ್ಷಣಗಳಲ್ಲೇ ಕಾಣಲಿಕ್ಕೆ ಹೆತ್ತಕ್ಕಾಗಿ ಇವತ್ತು ಆರ್ ಎಸ್ ಎಸ್ ಮರಳಿ ತನ್ನ ಬಿ ಜೆ ಪಿಯನ್ನು ಮತ್ತೆ ಸ್ಟ್ರಾಂಗ್ ಕಟ್ಟಿಕೊಳ್ಳೋದ್ರೊಳಗೆ ಸಂಜಯ್ ಜೋಶಿ ಅನ್ನೋರನ್ನ ಪಕ್ಷಕ್ಕೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಸಂಜಯ್ ಜೋಶಿ ಇವ್ರು ಯಾರಪ್ಪ ಅಂತಂದ್ರೆ ನಮ್ಮ ಮೋದಿಯವರ ಪ್ರಬಲ ಪ್ರತಿಸ್ಪರ್ಧಿ ಗುಜರಾತ್ದಲ್ಲೇ. ಇವತ್ತು ಶೇಕಡ 85% ಇವತ್ತು ಆರ್ ಎಸ್ ಎಸ್ದಲ್ಲೇ ಸಂಜಯ್ ಜೋಶಿ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ಒತ್ತಡ ಅದ. ಯಾಕಪ್ಪ ಅಂದ್ರೆ ಅವ್ರು ಬಂದರೆ ಹೊಸ ಪ್ರಧಾನಿನ ಆಯ್ಕೆ ಮಾಡೋದಾಗಲಿ, ಮತ್ತೇನಾಗಲಿ ಇವ್ರ ದೋಷಗಳ ಬಗ್ಗೆ ಸ್ಪಷ್ಟವಾಗಿ ಹೇಳೋದಾಗಲಿ, ಅದನ್ನು ಬಿ ಜೆ ಪಿ ನನ್ನ ಕಂಟ್ರೋಲ್ ತೆಗೆದುಕೊಳ್ಳೋದಾಗಲಿ ಭಾಳ ಪ್ರವೀಣರ ಅನ್ನೋದು ಆರ್ ಎಸ್ ಎಸ್ದ ಪ್ರಬಲವಾದ ನಂಬಿಕೆ. ಅದಕ್ಕಾಗಿ ಇವತ್ತು ಮೋದಿ ಮತ್ತು ನಮ್ಮ ಶಾರ್ ಅವ್ರಿಗೆ ಮಾತ್ರ ನಿಧಾನಕ್ಕೆ ಎದಿ ಹೊಡೆದಂಥ ಒಂದು ಭಾವನೆ ಬರಲಿಕ್ಕೆ, ಆ ಮನುಷ್ಯ ಬಂದು ನಮ್ಗೆ ಉಳಿಗಾಲ ಇಲ್ಲ ಅನ್ನೋದು ಸಂಜಯ್ ಜೋಶಿಯವರು. ಇವರ ಮೋದಿಯವರ ಪ್ರಬಲ ಸ್ಪರ್ಧಿ ಅವರು ಗುಜರಾತ್ನಲ್ಲೇ. ಆದರೆ ಈ ಕಳೆದ 10 ವರ್ಷಗಳಲ್ಲೇ ಮೋದಿಯವರು ಗೆದ್ದರು, ಪ್ರಧಾನಿ ಆದರು, ಬೆಳೆದರು, ಜಗತ್ ಪ್ರಸಿದ್ಧವಾದ ನಾಯಕರು ತನಿಸಿಕೊಂಡರು. ಆದರೆ ಸಂಜಯ್ ಜೋಶಿ ಇವತ್ತು ಎಲ್ಲಿರ್ಬೇಕು ಅಲ್ಲೇ ಇದ್ದಾರೆ. ಆದರೆ ಇವತ್ತು ಅವರು ಅವತ್ತಿನ ವೇಟ್ ಇದರಲ್ಲೇ ಆರ್ ಎಸ್ ಎಸ್ದಲ್ಲದ. ಅದಕ್ಕೆ ಆರ್ ಎಸ್ ಎಸ್ಗಳು ಇವ್ರನ್ನ ಮುಂದೆ ಮಾಡಿದ್ದಾರೆ. ಇದಕ್ಕೆ ಇದು ಗೊತ್ತಾದ ತಕ್ಷಣ ನಮ್ಮ ಶಾರ್ ಅವರು ಈ ಆರ್ ಎಸ್ ಎಸ್ ಕೇಂದ್ರ ಎಲ್ಲಿ ನಾಗ್ಪುರಕ್ಕೆ ಬಂದ, ಎಲ್ಲರಿಗೂ ಭೇಟಿಯಾಗಿಲ್ಲ, ಅದು ಮಾಡೋಕ್ಕೆ ಹೋಗ್ಬೇಡ್ರಿ, ಇನ್ನೊಬ್ಬರು ಬೇರೆದವ್ರು ಮಾಡಿರಿ. ಯಾರ ಶಿವರಾಜ್ ಸಿಂಗ್ ಚೌಹಾಣ್ರನ್ನು ಮಾಡಿರಿ, ಶಿವರಾಜ್ ಸಿಂಗ್ ಚೌಹಾಣ್ರ ನೀವು ಅಧ್ಯಕ್ಷನ ಮಾಡಿರಿ ಅಂತ ಮುಂದಿಟ್ಟರು. ಆದರೆ ಶಿವರಾಜ್ ಸಿಂಗ್ ಚೌಹಾಣ್ರು ಕೆಲವು ಸಂದರ್ಭದಲ್ಲೇ ತಮ್ಮ ವ್ಯಕ್ತಿ ಹಿತಾಸಕ್ತಿ ಬರ್ತಪ್ಪ ಅಂದ್ರೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನೋದು ಆರ್ ಎಸ್ ಎಸ್ ನಂಬಿಕೆ ಅಂತೇಳಿ ಅಲ್ಲಿ ಅಂತರ್ವಲ್ಲ ಇದು ಮಾತು. ಹೀಗಾಗಿ ಜೋಶಿ ಅವರಿದ್ರೆ ಯಾವುದಕ್ಕೂ ಕಾಂಪ್ರಮೈಸ್ ಆಗುವುದಿಲ್ಲ. ನಮ್ಮ ಸಂಜಯ್ ಜೋಶಿ ಅವರು ಇಡೀ ಹಿಡಿತವನ್ನು ಬಿ ಜೆ ಪಿ ಮೇಲೆ ಮಾಡ್ಕೊಳ್ತಾರೆ, ಮತ್ತು ಮರಳಿ ಬಿ ಜೆ ಪಿ ಆರ್ ಎಸ್ ಎಸ್ದ ಒಂದು ತೆಕ್ಕೆಡೆ ಬರ್ತದೆ ಅನ್ನುವಂಥ ಒಂದು ನಂಬಿಕೆ ಇವತ್ತು ನಮ್ಮ ಮೋಹನ್ ಭಾಗವತರದಾಗ್ಯದ. ಈಗಾಗಲೇ ಜೋಶಿ ನಮ್ಮ ಇವ ಶಾರ್ ಅವರು ಈ ವಿಷಯದಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ರು ಸಹಿತ ಅದು ಇವತ್ತೊಂದು ಹಂತಕ್ಕೆ ಬಂದಿರ್ತದೆ. ಇದೆಲ್ಲ ಈಗ ನಡೀತಾ ಇದ್ದು ನೋಡಿದಾಗ ಈ ಒಟ್ಟಾರೆಯಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಹೋಗಿದ್ದರಿಂದಾಗಿ ಇವತ್ತೇನಾದರೂ ಹೊಸ ಒಂದು ಪ್ರಯತ್ನ ಆಗ್ಬೋದಾ, ಒಂದು ಆಸೆ ಇತ್ತು ಭಾಳ ಜನರಿಗೆ. ಇಲ್ಲ, ಕೇಜ್ರಿವಾಲ್ ಉಳಿದಿದ್ರೆ ಎಲ್ಲರೂ ತಮ್ಮ ಜೊತೆಗಾರ ಉಳಿಸ್ಕೊಂಡಿದ್ರೆ ಒಂದು ಮೂರನೇ ಶಕ್ತಿ ಈ ದೇಶಕ್ಕೆ ಒಂದು ಶಕ್ತಿಯಾಗಿ ಬೆಳೀತಿತ್ತು ಅಂತ. ಆದರೆ ಇವತ್ತು ಕೇಜ್ರಿವಾಲ್ ಸಹಿತ ಸಾಕಷ್ಟು ಒಂದು ಏನಪ್ಪ ಅಂದರೆ ಕಲೆಗಳನ್ನು ಆರೋಪಗಳನ್ನು ಹೊತ್ತಿದ್ದಾರೆ. ಹೀಗಾಗಿ ಥರ್ಡ್ ಫ್ರಂಟ್ ಅಥವಾ ಮೂರನೇ ಫ್ರಂಟ್ ಈ ಆಗೋ ಸ್ಥಿತಿ ಒಳಗಿಲ್ಲ. ಮತ್ತು ನಿತೀಶ್ ಅಂತ ಅವರು ಇದ್ದರು, ಕರೆ ಕಡೆಗೆ ಅವರು ಪಲ್ಟುರಾಮ್ ಆದರು, ಮುಂದೆ ಅದೇ ಕಾರಕ ನಮ್ಮ ಈ ಲಾಲು ಪ್ರಸಾದ್ ಮಗ ತೇಜಸ್ವಿ ಯಾದವರು ಅವರು ಅಂತ ಹೇಳ್ಕೊಳ್ಳೋಂಥ ಒಬ್ಬ ನಾಯಕರಾಗಲಿ ಬೆಳೀಲಿಲ್ಲ ಬಿಹಾರದಲ್ಲೇ. ಇಲ್ಲಿ ಯಾರು ಗೆದ್ದರೆ ಅವ್ರ ನಾಯಕರಲ್ರಿ. ಈಗಿದ್ದಂಥದ್ದು ಏನಪ್ಪ ಅಂದ್ರೆ ರಾಹುಲ್ ಗಾಂಧಿ ಬೆಳೀತಾ ಇದ್ದಾರೆ, ಜೊತೆ ಕೇಜ್ರಿವಾಲ್ನೂ ಚಾಲೆಂಜ್ಗಳು ಕಾಣ್ತಾ ಇದ್ದಾರೆ. ಆದರೆ ಈಗ ಬರುತ್ತಿರುವಂಥ ಹರಿಯಾಣ ಇಲೆಕ್ಷನ್ ಮಾತ್ರ ಭಾಳ ಪ್ರಮುಖವಾಗಿ ಕೆಲಸ ಮಾಡಲಿಕ್ಕೆ, ಅದರಲ್ಲಿ ಏನಾದರೂ ಹೊಡೆದು ಬಿತ್ತಪ್ಪ ಅಂದ್ರೆ ಭಾಳ ತೊಂದರೆಗಳು ಇದ್ದಾವೆ ಬಿ ಜೆ ಪಿಗೆ ಅಂತ ನಾನು ಹೇಳ್ತಾ ಆರಂಭದಲ್ಲಿ ನಾವು ಶುರು ಮಾಡಿದ್ದು ನಮ್ಮ ಸಿದ್ದರಾಮಯ್ಯದಲ್ಲಿ ಪಾಯಿಂಟಲ್ಲಿ ಬರ್ತಾ
ಸಿದ್ದರಾಮಯ್ಯರು ಮಾತ್ರ ಇವರು ಸಿ ಬಿ ಐಗೆ ಎಂಟ್ರಿ ಕೊಡದಿದ್ದು ತಪ್ಪು ಮಾಡಿದ್ದಾರೆ, ಅವರ ಅಪರಾಧಿ ಅನ್ನೋದು ಅವರ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಅಂದ್ಕೊಂಡಿದ್ದಾರೆ. ಅದರ ದುರಂತ ಏನಪ್ಪ ಅಂದ್ರೆ ನಾವು ಅದನ್ನು ಜೋರಾಗಿ ಹೇಳೋಂಥ ಪರಿಸ್ಥಿತಿ. ಯಾಕೆ ಇಲ್ಲಿವರೆಗೆ ಈ ಒಂದು ಬಿ ಜೆ ಪಿ ಆದರೂ ಸಹಿತ ಕೇಂದ್ರ ಸರ್ಕಾರ ಇದ್ದಿದ್ದು ಪ್ರಾಮಾಣಿಕವಾಗಿ ಎನ್ಕ್ವೈರಿ ತನ್ನ ವಿರೋಧಿಗಳನ್ನು ಮಾಡಿಸಿಲ್ಲ, ಮತ್ತು ಸ್ವತಃ ತಮ್ಮ ಪಕ್ಷದಲ್ಲಿ ಭ್ರಷ್ಟರನ್ನು ಎನ್ಕ್ವೈರಿ ಮಾಡಿಸಿಲ್ಲ. ಅದರ ಜೊತೆಗೆ ಭ್ರಷ್ಟ ಒಬ್ಬ ರಾಜಕಾರಣಿಗಳಂತ ಏನು ಆರೋಪ ಮಾಡ್ತಾಯಿದ್ರು ಅಂಥವರಲ್ಲಿ ಬಿ ಜೆ ಪಿಗೆ ಬಂದರೂ ಸಹಿತ ಅವರು ಎನ್ಕ್ವೈರಿಯನ್ನು ಸಿ ಬಿ ಐದಿಂದ ಪ್ರಾಮಾಣಿಕವಾಗಿ ಮಾಡಿಸಲಿಲ್ಲ ಅನ್ನೋದು ಅಷ್ಟು ಸತ್ಯ. ಹೀಗಾಗಿ ಸಿದ್ದರಾಮಯ್ಯ ಏನೋ ಒಂದು ತಪ್ಪು ಮಾಡಿದ್ರು ಇವತ್ತು ಬಚಾವ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದಕ್ಕೆ ಏನಪ್ಪ ಎಲ್ಲರೂ ಅವರ ಇದ್ದಾಗ ಯಾರಿಲ್ಲ, ಯಾರನ್ನ ಹೆಂಗೆ ಕಂಡುಹಿಡಿದು, ಮತ್ತು ನ್ಯಾಯಾಂಗಕ್ಕೂ ಸಹಿತ ಅಷ್ಟೇ ಕಷ್ಟದ ಏನಪ್ಪ ಮಾಡುತ್ತಿದ್ದ ನಂತರ ಈ ಸಮಸ್ಯೆಯನ್ನು ತೊಲಗಿಸ್ಬೇಕಾಗಿದ್ದರೆ ನ್ಯಾಯಾಂಗದಿಂದ ಸಾಧ್ಯ ಇಲ್ಲ, ಇನ್ನು ಯಾರಿಂದ ಸಾಧ್ಯ ಅಂದರೆ ಜನರಿಂದನೇ ಸಾಧ್ಯ. ಜನರ ಇವತ್ತು ಈ ವ್ಯವಸ್ಥೆಗೆ ಅವರೇ ಕಾರಣ, ಯಾಕೆ ದುಡ್ಡು ತೊಗೊಂಡು ಓಟ್ ಹಾಕಿದಂಥವ್ರು, ಅದಕ್ಕಾಗಿ ದುಡ್ಡು ಸಹಾಯ ತೊಗೊಂಡು ಮ್ಯಾಕ್ಸಿಮಮ್ ಜನ ತೊಗೊಂಡು ಮಾಡಿದ್ದಕ್ಕಾಗಿ ಅದಕ್ಕೆ ಜನ ಜಾಗೃತಿ ತೊಗೊಂಡು ಇವತ್ತು ಅದನ್ನ ಯಾವುದಕ್ಕೂ ಒಳಗಾಗದ, ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗದ ಉದ್ಯೋಗ ಸೃಷ್ಟಿ ಮಾಡೋರು ಯಾರಿದಾರ, ಪ್ರಾಮಾಣಿಕರು ಯಾರಿದಾರ, ಅವರಿಗೆ ಮತ್ತೊಮ್ಮೆ ಮತ ಹಾಕುವಂಥ ಅನಿವಾರ್ಯತೆ ನಿಧಾನಕ್ಕೆ ಬರಲಿಕ್ಕೆ ಅಂದರೆ ಜನರು ಜಾಗೃತಿ ಆಗ್ತಾ ಇದ್ದಾರೆ ಅನ್ನಿಸ್ತದೆ. ಯೋಗ್ಯರಂತಂದ್ರೆ ಇವೆಲ್ಲ ಒಂದು ಕಂಟ್ರೋಲ್ಗೆ ಬರ್ಬೋದೇನೋ. ಏನೋ ಆಗಲಿ, ಈ FIR ನಮ್ಮ CM ಅವ್ರ ಮೇಲೆ ಆಗಿದ್ದು ಒಂದು ರೀತಿಯಿಂದ ಯೋಗ್ಯನೂ ಹೌದು, ಅದೇ ಕರೆಗೆ ಇವರೆಲ್ಲ ಭ್ರಷ್ಟ ಅನ್ನೋದು ಮತ್ತೊಂದು ತೋರಿಸ್ಕೊಳ್ಳುವಂಥದ್ದು, ಅವರು ನಾಳೆ ಶಿಕ್ಷೆ ಆಗ್ತದಿಲ್ಲೋ ಅದು ಸೆಕೆಂಡರಿ. ಬಟ್ ಈಗಿನ ಮಟ್ಟಿಗೆ ಮಾತ್ರ ಇವರೆಲ್ಲರ ಮೇಲೆ, ಇವತ್ತಿನ ನಾಯಕರುಗಳ ಮೇಲೆ ಎಲ್ಲರೂ ಇವರು FIR ಹೇಳಿದಷ್ಟಲ್ಲ ಶಿಕ್ಷೆಗೆ ಯೋಗ್ಯ ಇದ್ದಾರೆ ಅಂತೇಳಿ ಮಾತ್ರ ಹೇಳಬೇಕಾಗಿದೆ. ಆ ಶಿಕ್ಷೆ ಕೊಡಬೇಕಾಗಿದ್ದು ನ್ಯಾಯಾಂಗದ ಅನ್ನೋಕ್ಕಿಂತಲೂ ನಮ್ಮ ಜನತಾ ನ್ಯಾಯಾಲಯ ಜನ ಅದನ್ನು ಯಾವ ರೀತಿಯಾಗಿ ತಿಳ್ಕೊ ಸ್ವೀಕಾರ ಮಾಡ್ತಾನೆ ಅನ್ನೋದು ನಿಂತದ. ಒಟ್ಟಿನಲ್ಲಿ ಇದು ಇವತ್ತಿನ ಸ್ಥಿತಿ, ನಾಳಿದೇನು ಗೊತ್ತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.